ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹಾಯ್, ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಸಪೋಟ ಹಣ್ಣಿನ ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಫಸ್ಟಿಗೆ 3 ಮೀಡಿಯಮ್ ಸೈಜದು ಸಪೋಟವನ್ನು ತೊಗೊಂಡಿದ್ದೀನಿ. 1 ಲೋಟ ಹಾಲು ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆ, ಅಂದರೆ 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ನಾನು ತೊಗೊಂಡಿರುವಂಥದ್ದು. ಫಸ್ಟಿಗೆ ಸಪೋಟ ಹಣ್ಣು ಬೀಜನ ತೆಗೆದು 1 ಸ್ಪೂನ್ ಸಹಾಯದಿಂದ ಸಿಪ್ಪೆನ ನೀಟಾಗಿ ತಕೊಂಬಿಡೋಣ. ಸಿಪ್ಪೆ ಹಾಕಬಾರ್ದು, ಸಿಪ್ಪೆ ಹಾಕಿದ್ರೆ ಅದು ತರತರಿಯಾಗಿ ಇರುತ್ತೆ, ಅವಾಗವಾಗ ಬಾಯಿಗೆ ಸಿಗುತ್ತೆ, ಅದು ಚೆನ್ನಾಗಿರಲ್ಲ ಟೇಸ್ಟು. ಮತ್ತು ಗದ್ರ ಗದ್ರು ಅಂತ ಹೇಳ್ತಾರಲ್ಲ, ಆ ರೀತಿ ಆಗುತ್ತೆ. ಸಿಪ್ಪೆನ ಹಾಕಬೇಡಿ, ಈ ರೀತಿ ಒಳಗಡೆ ಇರುವಂಥ ತಿರುಳನ್ನು ಮಾತ್ರ ತಗೊಳ್ಳಿ, ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ಇದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು 3 ಹಣ್ಣಿಗೆ ಎಷ್ಟಾಗಿದೆ ಅಂತೇಳಿ. ಇದು ತುಂಬ ಸ್ವೀಟ್ ಇರುವಂಥ ಹಣ್ಣು, ಚೆನ್ನಾಗಿದೆ ರುಚಿಯಾಗಿ. ಇವಾಗ ನಾನು 3 ಸಪೋಟೊ, 1 ಲೋಟ ಹಾಲು ಮತ್ತು 3 ಟೇಬಲ್ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿರುವಂಥದ್ದು. ಇವಾಗ 1 ಜ್ಯೂಸ್ ಮೇಕರ್ ಜಾರ್ನ ತೊಗೊಂಡಿದ್ದೀನಿ. ಜಾರಿಗೆ ಸಕ್ಕರೆ, ಹಾಲು ಮತ್ತು ಸಪೋಟೊ ಎಲ್ಲವುದನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಸಪೋಟೊ ಹಣ್ಣು ಇವಾಗ ಸೀಸನ್ ಶುರುವಾಗಿದೆ, ಎಲ್ಲ ಕಡೆ ಫ್ರೆಶಾಗೇ ಸಿಗ್ತಾ ಇದೆ ಹಣ್ಣು. ಈ ರೀತಿ ಮಾಡ್ಕೊಳ್ಳಿ, ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಸಪೋಟೊ ಹಣ್ಣನ್ನು ಚೀಕೂ ಹಣ್ಣು ಅಂತಲೂ ಕರೀತಾರೆ. ಈ ಸಪೋಟೊ ಹಣ್ಣಲ್ಲಿ ಕ್ಯಾಲ್ಶಿಯಂ ಮತ್ತು ಐರನ್ ಕಂಟೆಂಟು ಹೇರಳವಾಗಿರೋದ್ರಿಂದ ಈ ಹಣ್ಣು ಎಷ್ಟು ಬಳಸ್ತೀವಿ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಸೀಸನಲ್ ಫ್ರೂಟ್ಸ್ಗಳು ಯಾವ್ಯಾವುದೆಲ್ಲ ಇದೆ ಅದನ್ನೆಲ್ಲದನ್ನು ಆಯಾ ಸೀಸನಲ್ಲಿ ಬಳಸೋದು ತುಂಬಾ ಒಳ್ಳೆಯದು. ಈ ಸಪೋಟೊ ಹಣ್ಣಲ್ಲಿ ಕ್ಯಾಲ್ಶಿಯಂ ಮತ್ತು ಐರನ್ ಕಂಟೆಂಟ್ ಇರೋದ್ರಿಂದ ನಮ್ಮ ಬೋನ್ ಸ್ಟ್ರೆಂತ್ ಆಗುತ್ತೆ, ನಮ್ಮ ಸ್ಕಿನ್ನಿಗೆ ಹೆಲ್ದಿಯಾಗಿರುತ್ತೆ, ಮತ್ತು ನಮ್ಮ ಕೂದಲು ಆರೈಕೆ ಮಾಡುತ್ತೆ. ಹಾಗಾಗಿ ಈ ಹಣ್ಣು ಎಲ್ಲೇ ಸಿಕ್ಕಿದ್ರೂ ಕೂಡ ಬಳಸಿ. ಇವಾಗ ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಇಷ್ಟು ಗ್ರೈಂಡ್ ಮಾಡಿದ್ರೆ ಸಾಕು, ಸಿಪ್ಪೆ ತೆಗೆದಿರೋದ್ರಿಂದ ಜಾಸ್ತಿ ಹೊತ್ತೇನು ಗ್ರೈಂಡ್ ಮಾಡೋ ಅವಶ್ಯಕತೆ ಇಲ್ಲ. 1 ನಿಮಿಷಕ್ಕೆ ಬೇಗ ನುಣ್ಣಗಾಗ್ಬಿಡುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಇವಾಗ ನೀವು ನೋಡ್ತಿರ್ಬೋದು ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದನ್ನು ಈಗ ಲೋಟಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಹಾಲು ಕುಡಿಯಲ್ಲ, ಹಣ್ಣು ತಿನ್ನಲ್ಲ ಅಂತೇಳಿ ಗಲಾಟೆ ಮಾಡ್ತಿರ್ತಾರೆ. ಅಂಥವ್ರಿಗೆ ಈ ರೀತಿ ಮಿಲ್ಕ್ ಶೇಕ್ ರೀತಿಯಲ್ಲಿ ಹಣ್ಣು ಹಾಲನ್ನ ಕುಡಿಸ್ಬೋದು. ತುಂಬ ಸುಲಭವಾಗಿರುತ್ತೆ, ಮತ್ತು ಅವರು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಎಷ್ಟು ಈಸಿ ಅಲ್ಲ ಸಪೋಟ ಮಿಲ್ಕ್ ಶೇಕ್ ಮಾಡೋದು. ವೀಡಿಯೋ ನೋಡಿದ್ದೀರಲ್ಲ, ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.